ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿನ್ನಿಂದ ಒಳ್ಳೇದಾಗುತ್ತೆ ಅನ್ನೋ ಇನ್ ಯಾವ ಹೋಪ್ಸ್ ನನಗಿಲ್ಲ. ಅಸಹ್ಯ ಆಗತ್ತೆ ನಿನ್ ಮಗಳು ಅಂತ ಹೇಳ್ಕೊಳಕ್ಕೆ. ಹೌದಾ? ಸಾಕಿದೀನಿ ನಿನ್ನನ್ನ ಹುಟ್ಟದಾಗಿಂದ, ತೆಗೆದಿದ್ದೀನಿ ಜೀವ ರೂಪಿಸೋದಕ್ಕೆ ನಿನ್ನ ಬದುಕನ್ನ. ಅಪ್ಪ, ನೀನ್ ಮಾಡೋ ಅನಿಷ್ಟಕ್ಕೆ ನನ್ ಕಾರಣ ಕೊಡ್ಬೇಡ. ನನ್ ಬಗ್ಗೆ ನನ್ಗೆ ಅಸಹ್ಯ ಅನ್ಸೋ ಹಾಗೆ ಮಾಡ್ಬೇಡಪ್ಪ. ನೀನ್ ಮಾಡ್ತಿರೋ ಕೆಲ್ಸಕ್ಕೆ ನನ್ನೆಪ್ಪ ಯಾಕ್ ಕೊಡ್ತಿದ್ಯಾ? ನೀನ್ ಮಾಡೋ ಪಾಪದಲ್ಲಿ ನನ್ನ ಯಾಕ್ ಪಾಲ್ ಮಾಡ್ತಿದ್ಯಾ? ಏನಾದ್ರೂ ಹೇಳ್ಕೋ, ಇನ್ ನಿನಗೂ ತಡೆಯಕ್ಕಾಗಲ್ಲ ಆ ಕ್ರೀಷ್ಮಾ, ಆ ಮಿಡಲ್ ಕ್ಲಾಸ್ ಮಳ್ಳಿ ಸಾವನ್ನ. ಇಲ್ಲ ಅಪ್ಪ, ಕ್ರೀಷ್ಮನ್ಗೆ ನೀನ್ ಗತಿ ಕಾಣಿಸೋದಕ್ಕೆ ಹೊರಟಿದ್ಯಾಲ, ಆದ್ರೆ ಇದನ್ನೆಲ್ಲ ಮಾಡ್ತಿರೋದು ನನ್ಗೋಸ್ಕರ ಅಂತ ಆ ಪಾಪನೆಲ್ಲ ನನ್ ತಲೆ ಮೇಲೆ ಕಟ್ತಿದ್ಯಾ? ಇದನ್ನೆಲ್ಲ ಹೊತ್ಕೊಂಡು ನಾನ್ ಬದುಕಿರ್ತೀನಿ ಅನ್ಕೊಂಡಿದ್ಯಾ? ಹೌದಾ? ನೋಡ್ತಾ ಇರು ನಾನ್ ಏನ್ ಮಾಡ್ತೀನಿ ಅಂತ. ಹೇಳು ನಿನ್ ಮಗಳಿಗೆ. ಏನಿದು? ನನ್ ಹಾಸ್ಪಿಟಲ್ಗೆ ಜಯಲಕ್ಷ್ಮಿ ಅಕ್ಕಂಗ್ ಅಂತ ಊಟ ತಗೊಂಡ್ ಹೋಗಕ್ ರೆಡಿ ಮಾಡಿಟ್ಟಿದ್ದೆ. ತಗೊಂಡೋಗಿ. ಯಾರ್ ತಡೀತಾ ಇರೋದ್ ನಿಮ್ಮನ್ನ? ನನ್ನನ್ ತಡಿಯೋದಿಕ್ಕೆ ಏನೇನ್ ದಾರಿ ಉಪಯೋಗಿಸ್ತಿದ್ದಾರೆ ಗೊತ್ತಾ? ಅಂದ್ರೆ ನೋಡು ಹೇಗ್ ತಗೊಂಡ್ ಹೋಗ್ಲಿ ಇದ್ನ. ಹೀಗ್ ಮಾಡಿ ತಗೊಂಡ್ ಹೋಗ್ದಿರೋ ಹಾಕ್ ಮಾಡಿದ್ದಾರೆ. ಯಾರು? ಇನ್ಯಾರು? ನಿಮ್ಮಮ್ಮ. ಪದೇ ಪದೇ ನಮ್ಮಮ್ಮನ್ ಯಾಕ್ರಿ ಟಾರ್ಗೆಟ್ ಮಾಡ್ತಿದ್ದೀರಾ? ಊಟಕ್ಕೆಲ್ಲ ನೀರ್ ಹಾಕಿ ಅಡ್ಡಿ ಮಾಡ್ತಾರ? ಮಾಡಿದಾರಲ್ಲ ನೋಡು, ನನ್ ಹಾಸ್ಪಿಟಲ್ ತಗೊಂಡ್ ಹೋಗಕ್ಕೆ ಹಾಕಿಟ್ಟಿದ್ದೆ, ನನ್ ರೆಡಿಯಾಗಿ ಬರೋಷ್ಟ್ರಲ್ಲಿ ಹೀಗಾಗಿದೆ. ಇನ್ ಯಾರ್ ಮಾಡ್ತಾರೆ ಈ ತರ ಎಲ್ಲ? ನನ್ ಹಾಸ್ಪಿಟಲ್ ಹೋಗೋದನ್ನ, ಜಯಲಕ್ಷ್ಮಿ ಅಕ್ಕನ ನೋಡ್ಕೊಳ್ಳೋದನ್ನ ತಡಿಬೇಕು ಅಂತ ಯಾರ್ ನಿಂತಿದ್ದಾರೆ ಹೇಳು? ನಿಮ್ ತಾಯಿ. ನಾನ್ಸೆನ್ಸ್. ಪದೇ ಪದೇ ಈ ತರ ನಮ್ಮಮ್ಮನ್ ಮೇಲೆ ಆರೋಪ ಮಾಡಿದ್ರೆ ಏನ್ ಮಾಡ್ತೀಯಾ? ನನ್ ಮೇಲೆ ಕೈ ಮಾಡ್ತೀನಿ ಅಂತ ಹೆದರಿಸ್ತೀಯ ಅಲ್ವಾ? ಹೆದರಿಸೋದಲ್ಲ, ನಮ್ ತಾಯಿನೇ ಹೀಗ್ ಮಾಡಿದಾರೆ ಅನ್ನೋದಕ್ಕೆ ನಿಮ್ ಹತ್ರ ಏನ್ ಸಾಕ್ಷಿ ಇದೆ? ನಿಮ್ಗನ್ಸ್ತು ಹೇಳ್ತಾ ಇದ್ದೀರಾ? ಸಾಕ್ಷಿ ಯಾತಕ್ಕೆ? ನಿಮ್ ತಾಯಿ ಹತ್ರ ನಾನ್ ಹೋಗಿ ಕೇಳ್ದಾಗ ಅವ್ರು ಇಲ್ಲ ಅಂತ ಹೇಳಿ ನೋಡೋಣ. ಅವರೇ ಒಪ್ಕೊಂಡ್ರೆ ಸಾಕ್ಷಿ ಯಾಕ್ ಬೇಕು? ಹೌದಾ? ನಡೀರಿ, ಈಗ್ಲೇ ಕೇಳೋಣ. ಶಿಶಿರ್. ಶಿಶಿರ್, ಏನಾಯ್ತು? ಏನ್ ಶಿಶಿರ್, ಏನಾಯ್ತು? ಶಿಶಿರ್ ಒಂದು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ನೀವು ಉತ್ತರ ಕೊಡ್ಬೇಕು. ನಾನಾ? ಹೌದಮ್ಮ, ನಿನ್ ಮೇಲೆ ಆರೋಪ ಮಾಡ್ತಿದ್ದಾರೆ ಇವರು. ಹಾಸ್ಪಿಟಲ್ ತಗೊಂಡೋಗ್ಬೇಕಾಗಿದ್ದ ಊಟಕ್ಕೆ ನೀ ನೀರ್ ಹಾಕಿ ಹಾಳು ಮಾಡಿದ್ಯಂತೆ. ವಾಟ್ ನಾನ್ಸೆನ್ಸ್! ನಾನ್ ಯಾಕೆ ನೀರ್ ಹಾಕ್ಲಿ? ಯಾಕಂದ್ರೆ ನಾನ್ ಹೋಗ್ಬಾರ್ದು, ನಾನ್ ತಗೊಂಡ್ ಹೋಗಿರೋ ಊಟನ ಜಯಲಕ್ಷ್ಮಿ ಅಕ್ಕ ತಿನ್ಬಾರ್ದು ಅಂತ. ಛೀ, ನಾನಷ್ಟು ಚೀಪ್ ಅಲ್ಲ. ಹೇಳು ಮಧು, ಹೋಗದೆ ಇರೋ ಹಾಗೆ ನಿಲ್ಸೋ ಅಧಿಕಾರ ಇದೆ ನಿನ್ಗೆ ಅತ್ತೆ ಆಗಿ ಅಂತ. ಮಾಡ್ಬೇಕಾಗಿಲ್ಲ ಇಂಥ ಚಿಲ್ರೆ ಕೆಲ್ಸ ಅಂತ. ಮುಸ್ಕಿನೊಳಗೆ ಗುದ್ದಿನ ಪೆಟ್ಟು ಬಿದ್ದವನ್ಗೆ ಗೊತ್ತು. ಏನ್ ನಿನ್ ಮಾತಿನ ಅರ್ಥ? ನಾನ್ ನಿನಗ್ ಪೆಟ್ಟು ಕೊಡ್ತಿದ್ದೀನಿ ಅಂತನಾ? ನೀನು ನಮ್ ಮನೆಗೆ ಸರಿಯಾದ ರೀತಿಲಿ ಬರ್ಲಿಲ್ಲ, ಬಂದ ಮೇಲೂ ಸರಿಯಾದ ರೀತಿಲಿ ನೀನ್ ನಡ್ಕೊಳ್ಳಿಲ್ಲ. ಆಗ್ಲೇ ನಾನ್ ನಿನ್ನ ವಿರೋಧಿಸ್ಲಿಲ್ಲ, ಈಗ ಆಫ್ಟರ್ಆಲ್ ಒಂದ್ ಊಟಕ್ಕೋಸ್ಕರ ನಾನ್ ನಿನ್ನ ತಡಿತೀನ. ನಮ್ ಮನೇಲಿ ದಿನಕ್ಕೆ 20 ಜನ ಊಟ ಮಾಡ್ತಾರೆ, ಒಂದ್ ಊಟ ನನಗೆ ಹೆಚ್ಚಾಗತ್ತಾ? ಪ್ರಶ್ನೆ ಊಟದಲ್ಲ ಅತ್ತೆ, ನಿಮ್ ಮಾತನ್ನ ಮೀರಿ ನಾನ್ ಹೋಗ್ತಾ ಇದ್ದೀನಿ ಅನ್ನೋದು. ನನಗ್ ಬೇಕಾಗಿದ್ದನ್ನ ಮಾಡೋದನ್ನ ನೀವು ತಡಿಯಕ್ಕಾಗ್ತಿಲ್ಲ ಅನ್ನೋದು.
ಇಲ್ದೇ ಇದ್ರೆ ಈ ಊಟಕ್ಕೆ ನೀರ್ ಯಾಕೆ ಹಾಕ್ತಾರೆ? ಓ, ನಾನ್ ಹಾಕಿಲ್ಲ. ಆಯ್ತು, ಗೊತ್ತಾಯ್ತಲ್ಲ ನಮ್ ತಾಯಿ ಎಂತವ್ರು ಅಂತ. ಅವ್ರ ಮೇಲೆ ಆರೋಪದ ಮೇಲೆ ಆರೋಪ ಮಾಡ್ತಾ ಇದ್ದೀರಾ ನೀವು. ಇದಕ್ಕೆ ನಿಮ್ಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಶಿಶಿರ್, ನಿನಗ ಅನ್ಸಿದ್ದನ್ನ ನೀನ್ ಮಾಡು. ಶಿಶಿರ್, ಶಿಕ್ಷೆ ಅಂತ ಮಾತಾಡೋಂಥದ್ದೆಲ್ಲ ಏನಾಗಿದೆ ಈಗ? ಸಾಲ್ದ ಡ್ಯಾಡ್, ನಮ್ಮಮ್ಮ ಅಂದ್ರೆ ಈ ಮನೆ ದೇವತೆ. ಗ್ರೀಷ್ಮ ಹೇಳ್ತಾ ಇರೋದು ಸರಿಯಾಗೇ ಇದೆ. ಹರಿ, ಏನ್ ಹೇಳ್ತಾ ಇದ್ದೀರಾ? ನೀನು ನಮ್ಮನೆ ದೇವತೆ ಅನ್ನೋದು ನಿಜ. ನನಗೆ ಒಳ್ಳೆ ಹೆಂಡತಿ, ಶಿಶಿರ್ ಪಾಲ್ಗೆ ಒಳ್ಳೆ ತಾಯಿ, ಈ ಮನೆಗೆ ಅದ್ಭುತವಾದ ಸೊಸೆ, ಎಲ್ಲ ನಿಜ. ಆದರೆ ಗ್ರೀಷ್ಮನಿಗೆ ಸರಿಯಾದ ಅತ್ತೆನಾ ನೀನು? ಇದಕ್ಕೆ ಉತ್ತರ ಗ್ರೀಷ್ಮನೇ ಕೊಡಬೇಕು. ಆದ್ರೆ ಇವಳು ಎಂಥ ಉತ್ತರ ಕೊಡ್ತಾಳೆ ಅನ್ನೋದನ್ನ ನಾನು ಹೇಳ್ತೀನಿ. ಇವಳು ನನ್ನ ಜಾಗಕ್ಕೆ ಬರೋದಕ್ಕೆ ಏನ್ ಬೇಕಾದ್ರೂ ಹೇಳ್ತಾಳೆ. ಈಗ ಈ ಊಟಕ್ಕೆ ನಾನೇ ನೀರ್ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾಳಲ್ಲ, ಹಾಗೆ ಇಲ್ಲ ಅತ್ತೆ, ನನಗೆ ನಿಮ್ ಜಾಗಕ್ಕೆ ಬರೋ ಯಾವ ಹುಚ್ಚ ಆಸೆನೂ ಇಲ್ಲ. ಮೊದ್ಲು ಶಿಶಿರ್ಗೆ ಹೆಂಡತಿ ಆಗ್ಬೇಕು, ಆ ಕಾರಣಕ್ಕೆ ಈ ಮನೆಗೆ ಸೊಸೆ ಆಗ್ಬೇಕು. ಸೊಸೆ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಈ ಮನೆ ಮರ್ಯಾದಿನ ಉಳಿಸ್ಬೇಕು. ಈ ಮನೆಗ್ ತಕ್ಕಳಾಗಿರ್ಬೇಕು ಅನ್ನೋದಷ್ಟೇ ನನ್ನ ಆಸೆ. ಯಾರ್ದೋ ಸ್ಥಾನ ಕಿತ್ಕೊಂಡು ನನಗೇನಾಗ್ಬೇಕಾಗಿದೆ? ಚೆನ್ನಾಗ್ ಮಾತಾಡ್ತೀಯ, ಈ ಮಾತುಗಳನ್ನೆಲ್ಲ ನಂಬೋ ಅಷ್ಟು ಮೂರ್ಖಳಲ್ಲ ನಾನು. ಮಧು, ಏನಾಗಿದೆ ನಿನಗೆ? ಗ್ರೀಷ್ಮನ್ನ ಎಷ್ಟ್ ಚೆನ್ನಾಗ್ ನೋಡ್ಕೋತಾ ಇದ್ದೆ, ಎಷ್ಟ್ ಚೆನ್ನಾಗ್ ಮಾತಾಡಿಸ್ತಾ ಇದ್ದೆ, ಇವತ್ತು ಊಟದ ವಿಷಯಕ್ಕೆ ಇಷ್ಟೆಲ್ಲ ಜಗಳ ಆಡ್ಬೇಕಾ? ನಾನಲ್ಲ ಅತ್ತೆ ಶುರು ಮಾಡಿರೋದು. ಗ್ರೀಷ್ಮ, ಏನಮ್ಮ ಇದೆಲ್ಲ? ನಾನೇನ್ ಹೇಳಿ ಅಜ್ಜಿ, ನಿಮ್ ಮುಂದೆನೆ ಸಾಕ್ಷಿ ಇದೆ. ಅದ್ರ ತುಂಬಾ ನೀರ್ ತುಂಬಿಟ್ಟಿದ್ದಾರೆ, ತಿನ್ನೋ ಅನ್ನಕ್ಕೆನೆ ನೀರ್ ಹಾಕಿಟ್ಟಿದ್ದಾರೆ. ಅದು ನಾನಲ್ಲ. ಮಧು, ಇದರಲ್ಲಿ ಸತ್ಯಾಸತ್ಯತೆ ಏನೇ ಇರಲಿ, ಆದ್ರೆ ನೀನ್ ಗ್ರೀಷ್ಮನ ವಿರುದ್ಧ ಒಳಗೊಳಗೆ ಮಸೀತಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗಿದೆ. ಹರಿ, ಹರಿ, ಏನ್ ಹೇಳ್ತಾ ಇದೀಯಾ? ಹೌದಮ್ಮ, ಮಧು ಅಷ್ಟೇ ಅಲ್ಲ, ಗ್ರೀಷ್ಮ ಕೂಡ ಅತ್ತೆಗೆ ವಿರುದ್ಧವಾಗಿ ನಿಂತಿದ್ದಾಳೆ. ಅಯ್ಯೋ, ಹೌದೋ ಅಲ್ವೋ? ನನಗೆ ಈ ಮುಸುಕಿನ ಒಳಗಿನ ಗುದ್ದಾಟ ಎಷ್ಟು ದಿವಸಗಳಿಂದ ನಡೀತಾ ಇದೆ ಅನ್ನೋದು ಗೊತ್ತಾಗ್ಬೇಕು. ಗ್ರೀಷ್ಮ ಹೇಳು, ನನ್ನ ವಿರುದ್ಧ ನೀನ್ ಮಾಡಿರೋ ಚಾಲೆಂಜ್ ಅನ್ನ ಹೇಳು, ನಮ್ಮಿಬ್ರ ಮಧ್ಯೆ ಆಗಿರೋ ಒಪ್ಪಂದನ ಹೇಳು. ಇಲ್ಲ ಅತ್ತೆ, ನಮ್ಮಿಬ್ರ ಮಧ್ಯೆ ಆಗಿರೋ ಚಾಲೆಂಜ್ ನ ನಾನು ಯಾರಿಗೂ ಹೇಳೋದಿಲ್ಲ ಅಂತ ನಿಮಗ್ ಪ್ರಾಮಿಸ್ ಮಾಡಿದ್ದೀನಿ. ಆ ಮಾತಿಗೆ ನಾನ್ ಬದ್ದಳಾಗಿರ್ತೀನಿ. ಏನ್ ನಡೀತಾ ಇದೆ ಇಲ್ಲಿ? ಈಗ ಮುಚ್ಚಿಟ್ಟು ಏನ್ ಪ್ರಯೋಜನ? ಗ್ರೀಷ್ಮ ಮತ್ತೆ ನನ್ನ ಮಧ್ಯೆ ಚಾಲೆಂಜ್ ಆಗಿದೆ. ನಾನು ಇವಳನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ. ಸ
ಸೊಸೆ ಆಗಿ ಇವಳನ್ನ ಈ ಮನೇಲಿ ಇರೋದಕ್ಕೂ ನಾನು ಬಿಡೋದಿಲ್ಲ. ಇವಳಿಗೆ ಹೇಳಿದ್ದೀನಿ, ಅದನ್ನ ಇವಳು ಚಾಲೆಂಜ್ ಅಂತ ಸ್ವೀಕರಿಸಿದಾಳೆ. ನನ್ನನ್ನ ಈ ಮನೆಯವ್ರ ಮನಸ್ಸನ್ನ ಗೆದ್ದು ಇಲ್ಲಿದ್ದು ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡಿದಾಳೆ. ನಮ್ಮಿಬ್ಬರು ಚಾಲೆಂಜ್ ಮೂರನೇವ್ರಿಗೆ ಗೊತ್ತಾಗಬಾರ್ದು ಅಂತ ನಾನು ಹಾಕಿರೋ ಕಂಡೀಷನ್ಗೆ ಒಪ್ಕೊಂಡು ನನಗೆ ಪ್ರಾಮಿಸ್ ಮಾಡಿದಾಳೆ. ಆದ್ರೆ ಅದನ್ನ ನನ್ನ ಬಾಯಿಂದಾನೇ ಗೊತ್ತಾಗೋ ಹಾಗೆ ತಗೊಂಡು ಹೋಗ್ತಿದ್ದ ಊಟಕ್ಕೆ ತಾನೇ ನೀರು ಹಾಕಿ ನಾನೇ ನೀರು ಹಾಕಿದ್ದೀನಿ ಅನ್ನೋ ಹಾಗೆ ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಿದ್ದಾಳೆ. ನೀನೇನೋ ಮಾಡ್ಕೋದೆ, ಅದ್ರಿಲ್ಲೇನೋ ಆಯ್ತಲ್ಲೇ. ಒಳ್ಳೇದಾಯ್ತು ಬಿಡಮ್ಮ, ನಾನು ಗ್ರೀಷ್ಮಂಗ್ ಕಿರಿಕ್ ಮಾಡೋಣ ಅಂತ ಹಾಗೆ ಮಾಡಿದ್ದು. ಆದ್ರೆ ನೋಡು ಎಂಥ ಸತ್ಯ ಹೊರಗಡೆ ಬಂತು ಅಂತ. ನಾನು ಹೇಳ್ತಿರ್ಲಿಲ್ವಾ ಅತ್ತೆ ಯಾವಾಗ್ಲೂ ಗ್ರೀಷ್ಮನ್ ವಿರುದ್ಧ ಒಳಗಡೆ ಏನೋ ಮಾಡ್ತಿದ್ದಾರೆ ಅಂತ. ಅವಳನ್ನ ಇವತ್ತಲ್ಲ ನಾಳೆ ಹೊರಗಡೆ ಹಾಕ್ತಾರೆ ಅಂತ ಹೇಳ್ತಿರ್ಲಿಲ್ವಾ? ನೋಡೀಗ ಏನ್ ಪ್ರಯೋಜನ? ಈಗ ಎಲ್ರಿಗೂ ಗೊತ್ತಾಗೋಯ್ತಲ್ಲ. ಗೊತ್ತಾದ್ರೇನಂತೆ, ಅತ್ತೆ ಅದನ್ನ ತಮ್ಮ ಸ್ಟೈಲಲ್ಲೇ ಹ್ಯಾಂಡಲ್ ಮಾಡ್ತಾರೆ. ನೀನ್ ಸುಮ್ನೆ ನೋಡ್ತಿರೋ. ಜಯಲಕ್ಷ್ಮಿ ಅವರೇ, ಎಲ್ಲಿಗೆ ಅಂತ ಒಂದ್ ಮಾತು ಹೇಳಿಲ್ವಲ್ಲ. ಮಧು, ಈಗ ಇಷ್ಟೆಲ್ಲ ನಡೆದಿದೆಯಲ್ಲ, ಇದಕ್ಕೇನ್ ಹೇಳ್ತೀಯ? ಈ ಪ್ರಕರಣ ಬರೀ ಊಟದ್ದಲ್ಲ, ನಿಮ್ಮಿಬ್ಬರ ಮಧ್ಯೆ ನಡೀತಾ ಇರೋ ಗುದ್ದಾಟದ ವಿಷಯ, ನಿಮ್ಮಿಬ್ಬರ ಮಧ್ಯೆ ನಡೀತಾ ಇರೋ ಜಗಳ ಬೀದಿಗ್ ಬಂದು ಮನೆ ಮಾನ ಹರಾಜಾಗೋ ಹಾಗಾಗಿದೆ. ಇದಕ್ಕೊಂದ್ ಕೊನೆ ಹಾಡ್ಲೇಬೇಕು. ನೀವಿಬ್ರು ಅನ್ಯೂನ್ಯವಾಗಿರ್ಲೇಬೇಕು ಮಧು. ಅದು ಸಾಧ್ಯನೇ ಇಲ್ಲ ಹರಿ. ಇವತ್ತು ನನ್ನ ಮೇಲೆ ಇಂಥ ಚೀಪ್ ಆರೋಪ ಹೊರಿಸಿರೋ ಇವಳು ನಾಳೆ ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಶಿಶಿರ್, ಈಗ ಎಲ್ಲ ವಿಷಯ ಎಲ್ರಿಗೂ ಗೊತ್ತಾಗಿದೆ. ನೀನ್ ಹೇಳು, ನೀ ನಾಯಕ ನಾನಾ ಗ್ರೀಷ್ಮನೋ? ಮಧು, ಇದು ಅನ್ಯಾಯ. ಇಲ್ಲ ಹರಿ, ನಾನು ನನ್ನ ಮಗನ ಜೊತೆ ಮಾತಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಯಾರು ಬರಬೇಡಿ. ಹೇಳು ಶಿಶಿರ್, ನಾನು ಗ್ರೀಷ್ಮನೋ? ನೀನಿಬ್ಬರನ್ನೂ ಆಯ್ಕೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ನನ್ನನ್ನು ಆಯ್ಕೆ ಮಾಡ್ಕೊಳ್ಳೋದಾದ್ರೆ ನನ್ನ ಮಗನಾಗ ಉಳ್ಕೋತೀಯ, ಇವಳನ್ನ ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಇವಳಿಗೆ ಗಂಡನಾಗ ಮಾತ್ರ ಉಳ್ಕೋತೀಯ. ಅಮ್ಮ, ಇಂಥ ಪ್ರಶ್ನೆ ಕೇಳಿದ್ರೆ ನಾನು ಏನಂತ ಹೇಳಿ? ಇಲ್ಲ ಶಿಶಿರ್, ನನಗ್ ನೀವು ಗಂಡನಾದ್ರು ಇವ್ರಿಗೆ ನೀವು ಯಾವತ್ತಿದ್ರೂ ಮಗನೇ. ನನ್ನ ನೀವು ಬಿಟ್ಕೊಟ್ರಿ ಅಂದ್ ಮಾತ್ರಕ್ಕೆ ನೀವು ನನ್ನ ಗಂಡ ಅಲ್ಲ ಅಂತ ನಾನು ನಿಮ್ಮನ್ನ ತಿರಸ್ಕಾರ ಮಾಡಲ್ಲ. ನಿಮ್ಗೇನ್ ಅನ್ಸತ್ತೆ ಅದನ್ನ ಹೇಳಿ. ಅವನು ನನ್ನನ್ನ ಆಯ್ಕೆ ಮಾಡ್ಕೊಂಡ್ರೆ ನಿನ್ನ ರಿಜೆಕ್ಟ್ ಮಾಡಿದಾನೆ ಅಂತ ಅರ್ಥ. ಅದನ್ನ ನೀನ್ ತೇಪೆ ಹಾಕಕ್ ಬರ್ಬೇಡ. ಶಿಶಿರ್ ಹೇಳು, ನಿನ್ ಡಿಸಿಷನ್ ಏನು? ಪಾಪ ಹುಡುಗ ಏನಂತಾನೆ, ಆ ಕಡೆ ತುತ್ತು ಕೊಟ್ಟ ತಾಯಿ, ಈ ಕಡೆ ಮುತ್ತು ಕೊಟ್ಟ ಹೆಂಡತಿ, ಇಬ್ರು ಬೇಕು ಅವನ್ಗೆ. ಸಾಧ್ಯ ಇಲ್ಲ ಅತ್ತೆ. ಒಂದನ್ನ ಪಡ್ಕೊಳಕ್ಕೆ ಇನ್ನೊಂದನ್ನ ಅವನ್ ಕಳ್ಕೊಳ್ಳೇಬೇಕು. ಯಾವ್ದನ್ನ ಪಡ್ಕೋಬೇಕು, ಯಾವ್ದನ್ನ ಕಳ್ಕೋಬೇಕು ಅನ್ನೋದು ಇವನಿಗೆ ಬಿಟ್ಟಿದ್ದು. ಶಿಶಿರ್ ನೀನ್ ಹೇಳು, ನಾನ ಗ್ರೀಷ್ಮನ? ಹರಿ
ಹೇಳು. ಯಾರಿಗೆ ಆಗ್ಲಿ ತಾಯಿನೇ ಮುಖ್ಯ ಆಗ್ತಾರೆ. ಹೆಂಡತಿ ಇನ್ನೊಬ್ಳು ಸಿಗ್ಬೋದು, ತಾಯಿಯಲ್ಲ. ಆದ್ರೆ ಆದ್ರೆ ಅಂತ ಮಾತು ಮುಂದುವರಿಸ್ಬೇಡ. ಅರ್ಥ ಆಯ್ತಾ? ಇವನು ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ, ನಿನ್ನನ್ನಲ್ಲ. ನನ್ನ ಮಗನಿಗೆ ತಾಯಿ ಬೇಕು, ಹೆಂಡತಿ ಅಲ್ಲ. ನಿನಗೆ ಇಲ್ಲಿ ಒಂದೇ ಒಂದು ಕ್ಷಣನೂ ಜಾಗ ಇಲ್ಲ. ಗೆಟ್ ಔಟ್. ಇಲ್ಲ, ನನ್ನ ಕೊರಳಲ್ಲಿ ಈ ತಾಳಿ ಇರೋವರೆಗೂ ನಾನು ಶಿಶಿರ್ ಹೆಂಡತಿ, ಈ ಮನೆ ಸೊಸೆ. ನನ್ನನ್ನ ಹೊರಗೆ ಹಾಕಕ್ಕಾಗಲ್ಲ. ನೀವು ಯಾರು? ಆ ಯಾರು ಹೇಳಿದ್ದು ನಿನ್ನನ್ನ ಹೊರಗಾಕಕ್ಕಾಗಲ್ಲ ಅಂತ? ಗಂಡನಿಗೆ ಬೇಡವಾಗಿರೋ ಹೆಂಡತಿಯಾಗಿ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಅವನಿಗೆ ನೀನು ಹೆಂಡತಿನೇ ಅಲ್ಲ ಅಂದ್ಮೇಲೆ ನೀನು ಈ ಮನೆ ಸೊಸೆನೂ ಅಲ್ಲ. ನಡಿ ಹೊರಗೆ. ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನಾನೇ ನಿನ್ ಕತ್ ಹಿಡಿದು ಹೊರಗೆ ಹಾಕ್ತೀನಿ. ಗ್ರೀಷ್ಮ, ಏನ್ ನಡೀತಾ ಇದೆ ಇಲ್ಲಿ? ಅದು ಹಾಕು ಆ ಮಿಡಲ್ ಕ್ಲಾಸ್ ಮಳ್ಳಿ ಜೊತೆ ಇವಳನ್ನು ಹೊರಗೆ. ಏಯ್ ತೊಲಗಾಚೆ. ಹೋಗಿಂದೆ ಏಯ್ ಮಾಡ್ತೀಯ ಕೈ ನನ್ನ ಮೇಲೆ, ಧೈರ್ಯ ಎಷ್ಟು ನಿನಗೆ? ಇಷ್ಟು ದಿವಸ ಇದ್ದೆ ನಾಯಿ ಮರೀತಾರ? ಎಸದ ದುಡ್ಡನ್ನ ಬಾಚ್ಕೋತಾ ಇದ್ದೆ. ಥರ್ಡ್ ಕ್ಲಾಸ್ ನೀನು ಇವತ್ತು. ಅದು ಮಾಡ್ತಿದ್ದಾಳೆ ಇವಳು ಮಿಡಲ್ ಕ್ಲಾಸ್ ಮಳ್ಳಿಗೆ ಸಪೋರ್ಟ್. ಹಾಕು ಇವಳನ್ನ ಮೊದಲು ಹೊರಗೆ. ಹೇಯ್ ಹೋಗೆ ನಮ್ಮ ಮನೆಯಿಂದ ಆಚೆಗೆ. ಇನ್ಯಾವತ್ತೂ ನಮ್ಮ ಮನೆಗೆ ಬರಬೇಡ, ಹೋಗು. ಮೇಡಮ್, ಯಾರನ್ನ ಹೊರಗಡೆ ಹಾಕ್ತಿದ್ದೀರಾ? ನಿಮ್ಗೆ ಈ ಮನೆ ಸೊಸೆ ಬೇಡ ಅಷ್ಟೇ ತಾನೆ? ಮುಚ್ಚು ಬಾಯಿ. ಆಗಲ್ಲ, ಇವತ್ತು ನೀನ್ ನನ್ನ ಬಾಯಿ ಮುಚ್ಚೋದಕ್ಕೆ ಆಗಲ್ಲ. ನಾನಿವತ್ತು ಸತ್ಯ ಹೇಳ್ತೀನಿ. ನಾನು ಸತ್ಯ ಹೇಳೋದನ್ನ ನೀನು ತಡೆಯೋದಕ್ಕಾಗಲ್ಲ. ಬೇಕಾಗಿಲ್ಲ, ಯಾವ ಮಾತು ನಿಂದು ಬೇಕಾಗಿಲ್ಲ ನಮ್ಗೆ. ಯಾರಿಗೋ ತೊಲಗು, ತೊಲಗು ಇಲ್ಲಿಂದ. ಚಾಲು ಮಮ್ಮ, ನೀನ್ ಸುಮ್ನಿರು, ಅವ್ರನ್ನ ಮಾತಾಡಕ್ ಬಿಡು. ಹೌದು ಚಲಪತಿ, ಸುಮ್ನೆ ಇರು ನೀನು, ಆಯ್ತಾ? ಬಾವ, ಇವಳು ಬೊಗಳ್ತಾಳೆ ಬಾಯಿಗೆ ಬಂದ ಹಾಗೆ. ನಂಬಬೇಡಿ ಯಾರು ಇದನ್ನ. ಅಂಥದ್ದೆಲ್ಲ ಏನೂ ಆಗಿಲ್ಲ, ಏನೂ ಆಗಿಲ್ಲ. ಏನ್ ಹಾಗಂದ್ರೆ ಅಣ್ಣ, ಇವಳು ಏನ್ ಹೇಳ್ತಾಳೆ ಅನ್ನೋದು ನಿನಗೆ ಹೇಗೆ ಗೊತ್ತು? ಅವನು ಗೊತ್ತು, ಯಾಕಂದ್ರೆ ಇದ್ರ ಹಿಂದಿನ ಸೂತ್ರಧಾರ ಇವನೇ. ಏನ್ ಹೇಳ್ತಾ ಇದೀಯ ನೀನು? ಇವತ್ತು ನೀವು ಗ್ರೀಷ್ಮ ಈ ಮನೆ ಸೊಸೆ ಅಲ್ಲ ಅಂತ ಮನೆಯಿಂದ ಹೊರಗಡೆ ಆಗ್ತಾ ಇದ್ದೀರಾ ಅಲ್ವಾ? ನೀವ್ ಹೇಳ್ತಾ ಇರೋದು ಸರಿನೇ, ಇವಳು ಈ ಮನೆ ಸೊಸೆ ಅಲ್ಲ, ಈ ಮನೆ ಮಗಳು. ಮಧುವಂತಿ ಮಗಳು.
ಮಧುಮಗಳು. ಏನ್ ಹೇಳ್ತಾ ಇದೀಯಾ ಚಲಪತಿ? ಕೇಳ್ತಾ ಇದ್ದೆ ಅಲ್ವಾ ನೀನು, ಗ್ರೀಷ್ಮನ್ ತಂದೆ ತಾಯಿ ಯಾರು ಅಂತ? ಇವ್ರೆ ಇವ್ರೆ ಅವಳ ತಂದೆ ತಾಯಿ ನೋಡು. ನಿಮ್ಮ ಅಣ್ಣನ್ಗೆ ಈ ಕುತೂಹಲ ಯಾಕೆ ಅಂತ ಗೊತ್ತಾ ಮೇಡಮ್? ಗ್ರೀಷ್ಮ ತನ್ನ ತಂದೆ ತಾಯಿ ಅನ್ಕೊಂಡಿದ್ದಾಳಲ್ಲ, ಅವ್ರ ಹೆತ್ತ ಮಗ, ನೀವು ಮಗ ಅನ್ಕೊಂಡಿರೋ ಶಿಶಿರ್. ಶಿಶಿರ್ ನನ್ನ ಮಗ, ನನ್ನ ಮಗ ಇವನು. ಸಾರಿ ಮೇಡಮ್, 25 ವರ್ಷದ ಹಿಂದೆ